ಯಾಕಂದ್ರೆ ಅವರು ಈ ತರ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ತಮ್ಮ ಪಬ್ಲಿಕ್ ಮೂಲಕನೇ ಅದನ್ನು ಹಾಕಬೇಕಂತ ನಾ ಕೇಳ್ಕೊಳ್ತಾ ಇದ್ದೀನಿ. ನಿಮಿಷ ಅವಳಿಗೆ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಬ್ಳಿ ಧಾರವಾಡ ಅದಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ಇದೆ. 5 ಮಿನಿಟ್ಸ್ ಒಳಗೆ ನಾವು ನಿಮ್ಗೆ ಏನು ಸಮಸ್ಯೆ ಆದಾಗ 112 ಕಾಲ್ ಮಾಡಿ ನಿಮ್ಮ ಮನೆಗೆ ಹೋಗಿ ಪೊಲೀಸರು ಬರ್ತಾರೆ. 5 ಮಿನಿಟ್ಸ್ ಒಳಗೆ ನಿಮ್ಮ ಮನೆಗೆ ಪೊಲೀಸರು ಇರ್ತಾರೆ ನಿಮ್ಗೆ ಸಹಾಯ ಮಾಡಲಿಕ್ಕೆ. ಸೊ ಆ ವ್ಯವಸ್ಥೆ ಇದೆ. 112 ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ವಿಚಾರಗೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗಿಲ್ಲ, ಕಮಿಷನರ್ಗೆ ಫೋನ್ ಮಾಡ್ಬೇಕಾಗಿಲ್ಲ, ಸೀನಿಯರ್ ಆಫೀಸರ್ಗೆ ಫೋನ್ ಮಾಡ್ಬೇಕಾಗಿಲ್ಲ. 112 ಕಾಲ್ ಮಾಡ್ರಿ, ನಿಮ್ಮ ಹತ್ರನೇ ಬಂದು ನಿಮ್ ಸಮಸ್ಯೆ ಇಲ್ಲಿಗೆ ಇಲ್ಲಿ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ನಮ್ಮ ಆಫೀಸರ್ಸ್ ಎಲ್ಲ ಇಲ್ಲೇ ಬಂದು ಕೆಲಸ ಮಾಡುವಂತ ಮಾಡೇ ಮಾಡ್ತಾರೆ ಅವರು. ಜೊತೆಗೆ ಒಂದು ಲೋಕ್ ಸ್ಪಂದನ ಸ್ಕೀಮ್ ಅನ್ನು ತಂದಿದ್ದೇವೆ. ಇಡೀ ಹುಬ್ಳಿ ಧಾರವಾಡ ಕಮಿಷನರೇಟ್ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ, ಯಾವುದು ಪೊಲೀಸ್ಗೆ ನೀವು ನಿಮ್ಗೆ ಏನ್ ಸರ್ವಿಸ್ ಕೊಡ್ತಾ ಇದ್ದಾರೆ ಪೊಲೀಸರು, ನೀವು ಪೊಲೀಸ್ಗೆ ಫೀಡ್ಬ್ಯಾಕ್ ಕೊಡಬಹುದು. ಫೀಡ್ಬ್ಯಾಕ್ ಸಿಸ್ಟಮ್ ಇದೆ. ಫೀಡ್ಬ್ಯಾಕ್ ಪೊಲೀಸರು ನಿಮ್ಗೆ ಹೆಂಗೆ ಸೇವೆ ಕೊಟ್ಟಿದ್ದಾರೆ ಅದಕ್ಕೆ ನೀವು ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಆಫೀಸರ್ಗೆ, ಪೊಲೀಸ್ ಸಿಬ್ಬಂದಿಗೆ ರೇಟಿಂಗ್ ಕೊಡಬಹುದು. 1 ಸ್ಟಾರ್ ಇಂದ 5 ಸ್ಟಾರ್ ವರೆಗೂ ಒಳ್ಳೆ ಸೇವಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ರಿಸ್ಪಾನ್ಸ್ ಕೊಟ್ಟಿದ್ದಾರೆ, 5 ಸ್ಟಾರ್ ರೇಟಿಂಗ್ ಕೊಡಬಹುದು. ಒಳ್ಳೆ ನಿಮ್ಗೆ ಕೊಡ್ಲಿಲ್ಲ ಆದ್ರೆ 1 ಸ್ಟಾರ್ ರೇಟಿಂಗ್ ಕೊಡಬಹುದು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ. ನಿಮ್ಮಿಂದ ನಾವು ಫೀಡ್ಬ್ಯಾಕ್ ಅನ್ನು ಕೇಳ್ತೇವೆ. ಆ ಫೀಡ್ಬ್ಯಾಕ್ ನನ್ಗೆ ಬರ್ತದೆ. ಆ ಫೀಡ್ಬ್ಯಾಕ್ ಹೇಗಿದೆ, ಆ ಪೊಲೀಸ್ ಸ್ಟೇಷನ್ ಹೆಂಗೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಅಂತ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಫೀಡ್ಬ್ಯಾಕ್ ಮೇಲೆ. ನೀವು ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ಆನ್ಲೈನ್ ನಿಮ್ಮ ಫೀಡ್ಬ್ಯಾಕ್ ಅನ್ನು ನಿಮ್ಮ ಮೊಬೈಲ್ ಮೂಲಕ ಕಳಿಸಿದ್ರೆ ನೇರವಾಗಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನನಗೆ ಬರ್ತದೆ. ಸೊ ಆ ವ್ಯವಸ್ಥೆವನ್ನು ಇಡೀ ಹುಬ್ಳಿ ಧಾರವಾಡ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಜಾರಿಗೆ ತಂದಿದ್ದೀವಿ. ಪ್ರಯತ್ನದ ಫಲವಾಗಿ ನಾವು ಇವತ್ತು ಇಲ್ಲಿ ಸುರಕ್ಷಿತವಾಗಿದ್ದೀವಿ. ಸುರಕ್ಷಿತವಾಗಿದ್ದೀವಿ. ಯಾವ ಹೆಣ್ಣು ಮಕ್ಕಳು ಭಯಪಡುವ ಅವಶ್ಯಕತೆ ಇಲ್ಲ. ಯಾವ ಕಳ್ಳರ ಕಾಕರ ಭಯ ಇಲ್ಲ. ಸರ್, ರಮಣ್ ಗುಪ್ತ ಸಾಹೇಬರು ನಮ್ಮ ಬೀಟ್ ಆಫೀಸರ್ಗೆ ಸನ್ಮಾನ ಮಾಡಿ ಅವರಿಗೆ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಅವರಿಗೆ ದೇವರು ಐವರ ಆರೋಗ್ಯ ಪಾಕ ನೀಡಲಿ. ಅಲ್ಲ ಹರ ಹಮೇಶ ತರಕಿ ಸರ್ ಆಪ್ತಿ ದ್ವಾರ ಹೇಳಿದೆ ಸರ್. ಹಾಂ ಸರ್, ಥ್ಯಾಂಕ್ ಯು. ಬೀಟ್ 52 ಬೀಟ್ ಸಿಬ್ಬಂದಿ ನದಾಪುರ ಮೂಲಕ ಈ ಭಾಗದಲ್ಲಿರುವಂಥ ಅನೇಕ ಜನರಿಗೆ ಭೇಟಿಯಾಗಿ, ಇಲ್ಲಿರುವಂಥ ಮುಖಂಡರಿಗೆ ಭೇಟಿಯಾಗಿ ಮಾತಾಡಿಸಿದಾಗ, ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಎಲ್ಲರೂ ಸೇರಿ ಒಂದು ಸೌಹಾರ್ದತೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಭಾಗದಲ್ಲಿ ಏನೊಂದು ಕೆಟ್ಟ ಹೆಸರಿದೆ ಅದನ್ನು ಹೋಗಲಾಡಲಿಕ್ಕೋಸ್ಕರ ಇದೇ ಒಂದು ರೋಡಲ್ಲಿ ಜಸ್ಟ್ ಒಂದು 150 ಮೀಟರ್ 200 ಮೀಟರ್ ದೂರದಲ್ಲಿ 8 ಕ್ಯಾಮ್ರಾಗಳು, ಮತ್ತು ಇದೇ ಪ್ರಕಾರವಾಗಿ ಸುತ್ತ ಮತ್ತೆ ಪಕ್ಕದ ಏರಿಯಾದಲ್ಲಿ ಒಂದು 4 ಕ್ಯಾಮ್ರಾಗಳು, ಮತ್ತೆ ಇಂಡಿಪಂಪ್ ಸರ್ಕಲ್ದಲ್ಲಿ ಇರುವಂತಹ ದರ್ಗದಲ್ಲಿ ಅಲ್ಲಿ 8 ಕ್ಯಾಮ್ರಾಗಳು, ಹೀಗೆ ಒಟ್ಟು ಒಂದು 20 ಕ್ಯಾಮ್ರಾಗಳನ್ನು ಹಾಕ್ಸ್ಲಿಕ್ಕೆ ಸುಮಾರು 1.5 ತಿಂಗಳಲ್ಲಿ ಏನು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಸಾರ್ವಜನಿಕ ಸಹಕಾರ ಬಹಳಷ್ಟು ಸಿಕ್ಕಿದೆ. ಮಾನ್ಯ ಪೊಲೀಸ್ ಆಯುಕ್ತರ ಒಂದು ಮಾರ್ಗದರ್ಶನ, ನಮಗೆ ಆ ಒಂದು ಆದೇಶ ಏನಿದೆ ಅದನ್ನು ನಾವು ಇವತ್ತು ಪ್ರಾರಂಭದ ಹಂತದಲ್ಲಿ ಅವರ ಮುಖಾಂತರನೇ ನಾವು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಂಡಿದ್ವಿ. ಸಾಹೇಬ್ ಇಂಥ ಮಳೆಯಲ್ಲಿ ಕೂಡ ಬಂದಿದ್ದಾರೆ. ನಾನು ಧನ್ಯವಾದಗಳು ಮಾನ್ಯ ಪೊಲೀಸ್ ಆಯುಕ್ತರಿಗೆ.